ಹೈ ಕೊಲೆಸ್ಟ್ರಾಲ್ ಯಾವಾಗ ಕೊಲೆಸ್ಟ್ರಾಲ್ನ ಅಂಶ ಜಾಸ್ತಿ ಆಗ್ತದೆ ಹಾಗ ಶರೀರದ ಜೀವಕೋಶಗಳಲ್ಲಿ ಏನಾಗ್ತದೆ ಸಂವೇದನೆಗಳು ಕಮ್ಮಿಯಾಗಿ ಅದು ನಮ್ಮ ಶರೀರದ ಮೇಲೂ ಪ್ರಭಾವ ಬೀರ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಹೃದಯದ ರಕ್ತನಾಳುಗಳನ್ನು ಕಾರ್ನಿ ಕಾರ್ನರಿ ಆಲ್ಟ್ರಿಸ್ಗಳನ್ನು ಬ್ಲಾಕ್ ಮಾಡ್ತಾ ಇರ್ತದೆ ಮೆದುಳಿನ ನರನಾಡಿಗಳಲ್ಲಿ ಇಸ್ಕೆಮಿಕ್ ಬ್ಲಾಕೇಜಸ್ ಅಂತ ಕರೀತಾರೆ ಅದರಿಂದ ಆಪ್ಟಿಕ್ ನರ್ವಸ್ ಸಿಸ್ಟಮ್ ಬ್ಲಾಕ್ ಆದಾಗ ಕಣ್ಣು ಮಂಜಾಗ್ತಕ್ಕಂಥದ್ದು ಆ ಒಂದು ಕಣ್ಣಿನ ಸಮಸ್ಯೆಗಳು ಕೂಡ ಎದುರಾಗ್ತವೆ ಆ ಕೊಲೆಸ್ಟ್ರಾಲ್ನ ಕಾರಣದಿಂದ ಫ್ಯಾಟಿ ಲಿವರ್ ಆಗಬಹುದು ದೇಹದಲ್ಲಿ ಸುಸ್ತು ನಿಶಕ್ತಿ ಏನು ಕೆಲಸ ಮಾಡಲಿಕ್ಕೂ ಕೂಡ ನಮ್ಮ ಮನಸ್ಸು ಸಪೋರ್ಟ್ ಮಾಡದೇ ಇರತಕ್ಕಂಥದ್ದು ಮೂಡ್ ಸ್ವಿಂಗ್ ಆಗ್ತಕ್ಕಂಥದ್ದು ಇವೆಲ್ಲ ಲಕ್ಷಣಗಳು ಕೊಲೆಸ್ಟ್ರಾಲಿನ ಹೆಚ್ಚಳದ ಲಕ್ಷಣಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹೈ ಕೊಲೆಸ್ಟ್ರಾಲ್ ಇದು ಹೆಚ್ಚಾದಾಗ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಕುರಿತಾಗಿ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕೆಲವು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಹೈ ಕೊಲೆಸ್ಟ್ರಾಲಿನ ಲಕ್ಷಣಗಳು ಶರೀರದಲ್ಲಿ ಕಾಣಿಸೋದಿಲ್ಲ ಅಂತ ಹೇಳ್ತವೆ ಇನ್ನು ಕೆಲವೊಂದಿಷ್ಟು ವೈಜ್ಞಾನಿಕ ಸಂಶೋಧನೆಗಳು ಹೈ ಕೊಲೆಸ್ಟ್ರಾಲಿಂದ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು ನಮಗೆ ಕಾಣಿಸ್ತವೆ ಅಂತ ಹೇಳ್ತದೆ ಹಾಗಿದ್ರೆ ಯಾವ್ಯಾವ ಲಕ್ಷಣಗಳನ್ನು ನಾವು ಕಾಣ್ಬೋದು ಅನ್ನೋದನ್ನು ನೋಡೋದಾದರೆ ಶರೀರದಲ್ಲಿ ಒಂದು ನಮ್ನೆಸ್ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅಂದರೆ ಸೆನ್ಸು ನಮ್ಮ ಶರೀರದಲ್ಲಿ ಕಡಿಮೆ ಆಗ್ತಾ ಬರ್ತದೆ ಸ್ಪರ್ಶ ಜ್ಞಾನ ಕಮ್ಮಿ ಆಗೋದು ಸಂವೇದನೆಗಳು ಕಮ್ಮಿ ಆಗ್ತಕ್ಕಂಥದ್ದು ಯಾಕೆ ಅಂಥೇಳಿದರೆ ಕೊಲೆಸ್ಟ್ರಾಲ್ ನಮ್ಮ ಜೀವಕೋಶಗಳನ್ನು ರಕ್ಷಣೆ ಮಾಡೋ ಕೆಲಸ ಮಾಡುತ್ತೆ ಅದು ಅತಿಯಾದರೆ ಶರೀರದಲ್ಲಿ ಜೀವಕೋಶಗಳ ಒಳಗೆ ಆ ಸಂವೇದನಾ ಶಕ್ತಿಯನ್ನು ಅದು ನಾಶ ಮಾಡ್ತದೆ ಸೆಲ್ಸ್ ಒಂದು ಸೈನ್ಸನ್ನು ನೋಡೋದಾದರೆ ಜೀವಕೋಶಗಳ ಸೈನ್ಸನ್ನು ನಾವು ನೋಡೋದಾದರೆ ಯಾವಾಗ ನಮ್ಮ ಸೆಲ್ಸ್ಗಳಲ್ಲಿ ಸಮರ್ಪಕವಾದ ಪೋಷಕ ತತ್ವಗಳು ಕೊಲೆಸ್ಟ್ರಾಲ್ನ ಅಂಶ ಅದು ಸಹಜ ಸ್ಥಿತಿಯಲ್ಲಿದ್ದರೆ ಅಲ್ಲಿ ಒಳಗಡೆ ಇರತಕ್ಕಂಥ ಎಲ್ಲ ಪ್ರೋಗ್ರಾಮಿಂಗ್ಸು ಕೂಡ ಚೆನ್ನಾಗಿ ನಡೀತವೆ ಒಂದು ಕೋಶ ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕ್ರಿಯೆಗಳು ಪ್ರಕ್ರಿಯೆಗಳು ನಡೀತಾ ಇರ್ತವೆ ಒನ್ ಸೆಲ್ ಈಸ್ ಈಕ್ವಲ್ ಟು ಒನ್ ಬ್ರೈನ್ ಅಂತ ಹೇಳ್ತಾರೆ ಅಂದರೆ ಒಂದು ಜೀವಕೋಶ ಮೆದುಳಿಗೆ ಸಮ ಅಂತ ಹೇಳ್ತಾರೆ ಎಲ್ಲ ಜೀವಕೋಶಗಳಿಗೂ ಕೂಡ ಮೆದುಳಿದೆ ನಮ್ಮ ಮಾನವನ ಶರೀರ ಸೃಷ್ಟಿಯಾಗೋದು ಕೂಡ ಒಂದೇ ಒಂದು ಝೈಗೋಟ್ ಅಂತಕ್ಕಂಥ ಜೀವಕೋಶದಿಂದ ತಂದೆಯ ಆ ಒಂದು ಶುಕ್ರ ತಾಯಿಯ ಅಂಡದ ಒಂದು ಸಮ್ಮಿಲನದಿಂದ ಉಂಟಾಗ್ತಕ್ಕಂಥ ಒಂದೇ ಒಂದು ಅಣು ಅದನ್ನು ಜೈಗೌಟ್ ಅಂತ ಕರೀತಾರೆ ಬರಿ ಕಣ್ಣಲ್ಲಿ ನೋಡಲಿಕ್ಕಾಗಲ್ಲ ಅಷ್ಟೊಂದು ಸೂಕ್ಷ್ಮವಾಗಿರ್ತದೆ ಅಂತಹ ಜೀವಕೋಶದಿಂದ ನಮ್ಮ ಶರೀರ ರಚನೆ ಆಗ್ತದೆ ಅಂದರೆ ಆ ಜೀವಕೋಶಗಳಿಗೆ ಆ ಜೀವಕೋಶಕ್ಕೆ ಒಂದೇ ಜೀವಕೋಶಕ್ಕೆ ಎಷ್ಟು ಬಾಡಿಯನ್ನು ಒಂದು ರಚನೆ ಮಾಡುವ ಶಕ್ತಿ ಇದೆ ಅಂತ ಹೇಳಿದರೆ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲೂ ಕೂಡ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂಥೇಳಿ ನಮ್ಮ ಆಧ್ಯಾತ್ಮಿಕ ವಿಜ್ಞಾನ ಹೇಳ್ತದೆ ಇದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸ್ ಎಷ್ಟು ಪ್ರಮಾಣ ಒಪ್ಕೊಳ್ತದೆ ಬಿಡ್ತದೆ ಗೊತ್ತಿಲ್ಲ ಇದು ನಮ್ಮ ಆಧ್ಯಾತ್ಮಿಕ ವಿಜ್ಞಾನ ಆಯುರ್ವೇದ ವಿಜ್ಞಾನದ ಒಂದು ವೈಜ್ಞಾನಿಕ ಸತ್ಯ ಹಾಗಾಗಿ ಯಾವಾಗ ಕೊಲೆಸ್ಟ್ರಾಲ್ನ ಅಂಶ ಜಾಸ್ತಿ ಆಗ್ತದೆ ಹಾಗ ಶರೀರದ ಜೀವಕೋಶಗಳಲ್ಲಿ ಏನಾಗ್ತದೆ ಸಂವೇದನೆಗಳು ಕಮ್ಮಿಯಾಗಿ ಅದು ನಮ್ಮ ಶರೀರದ ಮೇಲೂ ಪ್ರಭಾವ ಬೀರ್ತದೆ ಆವಾಗ ನಮ್ಮ ಶರೀರದಲ್ಲಿ ಸಂವೇದನೆಗಳು ಕಮ್ಮಿ ಆಗ್ತವೆ ಇದರಿಂದ ಜೋಮ್ ಬರ್ಬೋದು ಆಮೇಲೆ ಕೈಕಾಲುಗಳಲ್ಲಿ ಬ್ಯಾಲೆನ್ಸ್ ತಪ್ಪಬಹುದು ಇದು ಈ ಕಾರಣದಿಂದನೂ ಬರ್ಬೋದು ಕೊಲೆಸ್ಟ್ರಾಲ್ನಿಂದ ಇನ್ನೂ ಹಲವಾರು ಪೋಷಕ ಸತ್ವಗಳ ಕೊರತೆಯಿಂದ ಉದಾಹರಣೆಗೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಹಾಗೂ ಬೇರೆ ಬೇರೆ ಕಾರಣಗಳಿಂದ ಮೆದುಳಿನ ತೊಂದರೆಗಳಿಂದ ನರಗಳ ದೌರ್ಬಲ್ಯತೆಯಿಂದ ಕೂಡ ಬರಬಹುದು ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಎರಡನೇ ಲಕ್ಷಣ ಅಂದರೆ ಈ ಒಂದು ಕೊಲೆಸ್ಟ್ರಾಲ್ ಶರೀರದಲ್ಲಿ ಜಾಸ್ತಿ ಆದಾಗ ಹೃದಯದಲ್ಲಿ ನೋವು ಕಾಣಿಸ್ಕೊಳ್ಳೋಕೆ ಶುರು ಆಗ್ತದೆ ಯಾಕಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಹೃದಯದ ರಕ್ತನಾಳುಗಳನ್ನು ಕಾರ್ನ ಕಾರ್ನರಿ ಆಲ್ಟ್ರೀಸ್ಗಳನ್ನು ಬ್ಲಾಕ್ ಮಾಡ್ತಾ ಇರ್ತದೆ ಅದರಿಂದಾಗಿ ಅಲ್ಲಿ ಕಾರ್ನರಿ ಆಲ್ಟ್ರಿ ಬ್ಲಾಕೇಜ್ ಆಗಿರುವ ಕಾರಣದಿಂದಾಗಿ ಎಂಜೈನ ಪೇನ್ ಥರ ನಮ್ಮ ಹೃದಯದಲ್ಲಿ ನೋವು ಕಾಣಿಸ್ಕೊಳ್ತದೆ ಎದೇ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತದೆ ಈ ಕಾಣಿಸ್ಕೊಂಡಾಗ ನೀವೇನು ಮಾಡಬೇಕಂದ್ರೆ ಹಾರ್ಟ್ ಸಿಟಿ ಸ್ಕ್ಯಾನ್ ಅಂತ ಬರ್ತದೆ ಅದನ್ನು ಮಾಡಿಸ್ಕೊಂಡಾಗ ನಿಮ್ಮ ಹಾರ್ಟಲ್ಲಿ ಬ್ಲಾಕೇಜ್ ಇದೆಯಾ ಇಲ್ಲ ಅಂತ ತಿಳ್ಕೊಬೋದು ಅಥವಾ ನೀವು ಕೊಲೆಸ್ಟ್ರಾಲ್ನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ನನ್ನ ಶರೀರದಲ್ಲಿ ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆ ಮಾಡಿಸ್ಕೊಂಡಾಗ ಅದರಿಂದನೂ ಕೂಡ ನಿಮಗೇನಾಗ್ತದೆ ಆ ಲಿಪಿಡ್ ಟೆಸ್ಟ್ನಲ್ಲೂ ಕೂಡ ನಿಮ್ಮ ಸಮಸ್ಯೆಗೆ ಈ ಒಂದು ಕೊಲೆಸ್ಟ್ರಾಲೇ ಕಾರಣನ ಅಥವಾ ಕೊಲೆಸ್ಟ್ರಾಲ್ನಿಂದ ಬೇರೆ ಕಾರಣಗಳಿಂದ ಈ ಒಂದು ಎದೆ ನೋವು ಬರ್ತಾಯಿದೆ ಅಂತಕ್ಕಂಥ ನೀವು ತಿಳ್ಕೊಬೋದು ಇನ್ನು ಮತ್ತೊಂದು ಲಕ್ಷಣ ಅಂತೇಳಿದ್ರೆ ತಲೆ ಭಾರ ತಲೆ ನೋವು ಬರ್ತಕ್ಕಂಥದ್ ವಿಪರೀತವಾಗಿ ಇದರಿಂದ ಏನು ಕಾರಣ ಹೇಳಿದ್ರೆ ಯಾವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಮೆದುಳಿನ ನರನಾಡಿಗಳಲ್ಲಿ ಅಲ್ಲೇನಾಗಿರುತ್ತೆ ಅಂತೇಳಿದ್ರೆ ಇಸ್ಕೆಮಿಕ್ ಬ್ಲಾಕೇಜಸ್ ಅಂತ ಕರೀತಾರೆ ಇಸ್ಕೆಮಿಕ್ ಬ್ರೈನ್ ತೊಂದರೆಗಳು ಅಂತ ಕರೀತಾರೆ ಹೆಮರೇಜ್ಗಳು ಅಂತ ಕರೀತಾರೆ ಅಲ್ಲಿ ಏನಾಗಿರುತ್ತೆ ಬ್ಲಡ್ ಕ್ಲಾಟ್ ಆಗಿ ಆ ಕೊಲೆಸ್ಟ್ರಾಲ್ ಕಾರಣದಿಂದಾಗಿ ಮೆದುಳಿನಲ್ಲಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ಆವಾಗ ಮೆದುಳಿನ ರಕ್ತ ಸಂಚಾರ ಉಂಟು ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾದಾಗ ತಲೆನೋವು ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರ್ತವೆ ಇದು ಬೇರೆ ಬೇರೆ ಮತ್ತು ಮೈಗ್ರೇನ್ ಇದ್ದವ್ರಿಗೂ ಬರ್ಬೋದು ಅಥವಾ ಸೈನಸ್ ಇರ್ತಕ್ಕಂಥವ್ರಿಗೆ ಬರ್ಬೋದು ಅಥವಾ ಬೇರೆ ಕಾರಣದಿಂದ ಸ್ಟ್ರೆಸ್ಸಿಂದಲೂ ಕೂಡ ಹೆಡ್ಏಕ್ ಬಂದಿರೋದಾಗಿರ್ಬೋದು ಮಲಬದ್ಧತೆ ಅಜ್ಜದಿಂದಲೂ ಕೂಡ ಹೆಡ್ಏಕ್ ಬಂದಿರೋದಾಗಿರ್ಬೋದು ಇವೆಲ್ಲ ಕಾರಣದಿಂದ ಬಂದಿರ್ತದೆ ಅದು ಕೊಲೆಸ್ಟ್ರಾಲ್ನ ಕಾರಣದಿಂದ ಬಂದಿದೆ ಅಥವಾ ಬೇರೆ ಕಾರಣದಿಂದ ಬಂದಿದೆ ಅಂತಕ್ಕಂಥ ತಾವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಗೊತ್ತಾಗ್ತದೆ ಇನ್ನು ಮತ್ತೊಂದು ಏನು ಅಂಥೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿರ್ತಕ್ಕಂಥ ಸಿಂಪ್ಟಮ್ಸು ನಮ್ಮ ಕಣ್ಣಿನ ನರಗಳಲ್ಲೂ ಕೂಡ ಅದು ಬ್ಲಾಕ್ ಆಗ್ತಾ ಹೋಗ್ತದೆ ಅದರಿಂದ ಆಪ್ಟಿಕ್ ನರ್ವ್ ಸಿಸ್ಟಮ್ ಬ್ಲಾಕ್ ಆದಾಗ ಕಣ್ಣು ಮಂಜು ಆಗ್ತಕ್ಕಂಥದ್ದು ಆ ಒಂದು ಕಣ್ಣಿನ ಸಮಸ್ಯೆಗಳು ಕೂಡ ಎದುರಾಗ್ತವೆ ಹಾಗೆ ಕಣ್ಣಿನ ಸಮಸ್ಯೆನೂ ಕೂಡ ಎದುರಾದಾಗ ಅದಕ್ಕೂ ಮೂಲವಾಗಿ ಆ ಲಕ್ಷಣಗಳು ಕಂಡು ಬಂದರೆ ಕೊಲೆಸ್ಟ್ರಾಲು ಕೂಡ ಒಂದು ಕಾರಣ ಅದನ್ನು ನೀವು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಮತ್ತೊಂದು ಲಕ್ಷಣಗಳು ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ ಯಾಕಂದರೆ ಕೊಲೆಸ್ಟ್ರಾಲ್ನ ಕಾರಣದಿಂದಲೇ ಕೆಲವೊಮ್ಮೆ ಕೊಲೆಸ್ಟ್ರಾಲ್ನ ಸ್ಟೋನ್ಗಳಾಗ್ತವೆ ಅಲ್ಲಿ ಕಿಡ್ನಿ ಸ್ಟೋನ್ ಆಗ್ಬೋದು ಗಾಲ್ ಬ್ಲಡರ್ ಸ್ಟೋನ್ ಆಗ್ಬೋದು ಆ ಕೊಲೆಸ್ಟ್ರಾಲ್ನ ಕಾರಣದಿಂದ ಫ್ಯಾಟಿ ಲಿವರ್ ಆಗ್ಬೋದು ಆ ಕೊಲೆಸ್ಟ್ರಾಲ್ನ ಕಾರಣದಿಂದಾಗಿ ಪ್ಯಾಂಕ್ರೇಟೈಟಿಸ್ ಆಗ್ಬೋದು ಆ ಕೊಲೆಸ್ಟ್ರಾಲ್ನ ಕಾರಣದಿಂದಾಗಿ ಶರೀರದಲ್ಲಿ ಕರಳಿನಲ್ಲಿ ಆ ಒಂದು ಜೀವಕೋಶಗಳು ತೊಂದರೆ ಉಂಟಾಗಿ ಅಲ್ಲಿ ಪೇನ್ ಬರ್ಬೋದು ಹೊಟ್ಟೆಯ ಅಂಗಾಂಗಗಳಿಗೆ ಈ ಕೊಲೆಸ್ಟ್ರಾಲ್ ಇಷ್ಟೆಲ್ಲ ಸಮಸ್ಯೆಗಳು ಉಂಟು ಮಾಡೋದ್ರಿಂದ ಈ ಕೊಲೆಸ್ಟ್ರಾಲ್ನ ಕಾರಣದಿಂದ ಹೊಟ್ಟೆ ನೋವು ಬರ್ತದೆ ಅದು ನೀವೇನು ಮಾಡಬೇಕು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಅಲ್ಲೇನಾದರೂ ಕೊಲೆಸ್ಟ್ರಾಲ್ ಗಂಟಾಗಿದೆಯಾ ಗಡ್ಡೆಯಾಗಿದೆ ಪಿ ಸಿ ಒಡಿಯಿಂದಲೂ ಕೂಡ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ 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 ಹೈ ಕೊಲೆಸ್ಟ್ರಾಲಿಂದ ಅಲ್ಲಿ ಪಿ ಸಿ ಒಡಿ ಸಮಸ್ಯೆ ಕೂಡ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಹಾಗೆ ಇವನ್ನೆಲ್ಲ ಪಿ ಸಿ ಒಡಿ ಫೈಬರು ಫೈ ಏನಂತ ಹೇಳಿದ್ರೆ ಫೈಬ್ರೈಡು ಇವೆಲ್ಲ ಸಮಸ್ಯೆಗಳನ್ನು ನೀವು ಪತ್ತೆ ಹಚ್ಚಬೇಕು ಅಂಥೇಳಿದ್ರೆ ಒಂದ್ಸಲಿ ನೀವು ಅಲ್ಟ್ರಾಸೋನೋಗ್ರಾಫಿ ಅಂತ ಬರ್ತದೆ ಅದನ್ನು ನೀವು ಮಾಡಿಸ್ಕೊಂಡ್ರೆ ಏನಾಗ್ತದೆ ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಗಂಟೆಗಳಾಗಿದಾವ ಅದು ಕೊಲೆಸ್ಟ್ರಾಲ್ ಗಂಟಾಗಿದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೋದು ಅದರಿಂದನೂ ಕೂಡ ಹೊಟ್ಟೆನೂ ಬರುವ ಕಾರಣಗಳು ಲಕ್ಷಣಗಳು ಇರ್ತವೆ ಇನ್ನು ಇದಾದ ಮೇಲೆ ಮತ್ತೊಂದಿಷ್ಟು ಕಾರಣ ಅಂತೇಳಿದರೆ ದೇಹದಲ್ಲಿ ಸುಸ್ತು ನಿಶಕ್ತಿ ಏನು ಕೆಲಸ ಮಾಡಲಿಕ್ಕೂ ಕೂಡ ನಮ್ಮ ಮನಸ್ಸು ಸಪೋರ್ಟ್ ಮಾಡದೇ ಇರತಕ್ಕಂಥದ್ದು ಮೂಡ್ ಸ್ವಿಂಗ್ ಆಗ್ತಕ್ಕಂಥದ್ದು ಹಾಗೂ ಪದೇ ಪದೇ ನಮಗೇನಾಗ್ತದೆ ಅಂದರೆ ಈ ನಿದ್ರೆ ಬರದೇ ಇರತಕ್ಕಂಥ ಸಮಸ್ಯೆ ಯಾಕಂದರೆ ಮೆದುಳಿನ ಜೀವಕೋಶಗಳಿಗೆ ಅದು ಎಫೆಕ್ಟ್ ಮಾಡುತ್ತೆ ಹಾಗೂ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಶರೀರದ ಒಂದು ಒಂದು ಬೊಜ್ಜಿನ ಪ್ರಮಾಣ ಒಂದು ಓವರ್ ವೇಟು ಅದೇನಾಗ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ ಸರ್ಕ್ಯುಲೇಟರಿ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಹೀಗೆ ಇವೆಲ್ಲ ಲಕ್ಷಣಗಳು ಕೊಲೆಸ್ಟ್ರಾಲಿನ ಹೆಚ್ಚಳದ ಲಕ್ಷಣಗಳು ಹಾಗಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆ ಲಿಪಿಡ್ ಪ್ರೊಫೈಲನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಎಲ್ ಡಿಯಲ್ಲು ವಿ ಎಲ್ ಡಿಯಲ್ಲು ಇದನ್ನು ಸಂಪೂರ್ಣವಾಗಿ ನಾವು ಸಮತೋಲ ಸ್ಥಿತಿಗೆ ತರೋದು ಹೇಗೆ ಅಂತಕ್ಕಂಥದನ್ನು ಕೂಡ ನೋಡೋಣ ಕೊಲೆಸ್ಟ್ರಾಲು ಟ್ರೈಗ್ಲಿಸ್ರೈಡ್ ಇವೆಲ್ಲ ಬ್ಯಾಲೆನ್ಸ್ ಬರಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಹೇಳಿದ್ರೆ ನಿಮ್ಮ ಆಹಾರದ ಒಂದು ನಿಯಮಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಹಿಂದಿನ ಕಾಲದಲ್ಲಿ ಜನರಿಗೆ ಎಷ್ಟು ನೂರು ನೂರ ಇಪ್ಪತ್ತು ವರ್ಷ ಆಯಸ್ಸು ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿರಲ್ಲ ಯಾರಿಗೂ ಇಂಥ ಸಮಸ್ಯೆಗಳು ಕೊಲೆಸ್ಟ್ರಾಲ್ನ ಸಮಸ್ಯೆಗಳನ್ನದೇ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಅವ್ರ ಆಹಾರದಲ್ಲಿ ಏನಿರ್ತಿತ್ತು ಆರೂ ರಸಗಳು ಇರ್ತಾಯಿದವು ಹುಳಿ ಖಾರ ಸಿಹಿ ಒಗರು ಕಹಿ ಶೆಡ್ ರಸಗಳು ಅಂತ ಏನು ಹೇಳ್ತಾರೆ ನಾವು ತಿಂತಕ್ಕಂಥ ಫಾಸ್ಟ್ ಫುಡ್ ಜಂಕ್ ಫುಡ್ಗಳಿಂದ ಇಂಥ ಸಮಸ್ಯೆಗಳು ಇದ್ದಾವೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳಲ್ಲಿ ಸಂಪೂರ್ಣವಾಗಿ ಏನಾಗ್ತದೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ಬಿಡಬೇಕು ಹಾಗೂ ದುಶ್ಚಟಗಳು ಬಿಡಿ ಸಿಗರೇಟು ಗುಟ್ಗ ತಂಬಾಕು ಇಂಥ ದುಶ್ಚಟಗಳನ್ನ ಸರಾಯಿ ಇಂಥವೆಲ್ಲವನ್ನು ಬಿಡಬೇಕು ಮಾಂಸಾಹಾರದ ಸೇವನೆಯನ್ನು ಕೂಡ ತಾವು ಬಿಡೋದು ಬಹಳ ಒಳ್ಳೆಯದು ಕೊಲೆಸ್ಟ್ರಾಲ್ ಜಾಸ್ತಿ ಇರತಕ್ಕಂಥವ್ರು ಹೀಗೆ ಇವನ್ನೆಲ್ಲ ಬಿಟ್ಟು ನೀವೇನು ಮಾಡಬೇಕಂದ್ರೆ ಒಂದು ತಿಂಗಳಗಳ ಕಾಲ ಕೇವಲ ಹಣ್ಣು ತರಕಾರಿ ಸೊಪ್ಪು ಇವುಗಳನ್ನೇ ತಿನ್ನಬೇಕು ಬೇರೆ ಯಾವ ಆಹಾರವನ್ನು ತಿನ್ನೊಂಗಿಲ್ಲ ಹಣ್ಣು ತರಕಾರಿ ಸೊಪ್ಪು ನಿಮಗೆ ಎಷ್ಟು ಸಲ ಹೊಟ್ಟೆ ಆಗುತ್ತೆ ಅಷ್ಟು ಸರಿ ತಿನ್ಬೋರು ಅಷ್ಟಲ್ಲಿ ನೀವು ಸೇವನೆ ಮಾಡ್ಬೋದು ಆ ಸೊಪ್ಪು ತರಕಾರಿಗಳಲ್ಲಿ ನೀವೇನೇನೆಲ್ಲ ಮಾಡ್ಕೋಬೋದು ಅಂದರೆ ಒಂದು ಸೂಪ್ ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಅಥವಾ ಸೊಪ್ಪು ತರಕಾರಿಗಳನ್ನು ಸಲಾಡ್ ರೂಪದಲ್ಲಿ ನೀವು ಸೇವನೆ ಮಾಡ್ಬೋದು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ಹಣ್ಣನ್ನು ಸಲಾಡ್ ರೂಪದಲ್ಲಿ ಸೇವನೆ ಮಾಡ್ಬೋದು ಅಥವಾ ಹಣ್ಣನ್ನು ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಮಾಡೋ ಸಂದರ್ಭದಲ್ಲಿ ಐಸು ಮತ್ತು ಸಕ್ಕರೆ ಹಾಕೋದು ನಿಷಿದ್ಧ ಸಕ್ಕರೆಯಿಂದನೇ ಹೈ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕಾರಣ ಸಕ್ಕರೆ ಮೈದಾ ರಿಫೈನ್ಡ್ ಆಯಿಲು ದಾಲ್ಡಾ ಇವೆಲ್ಲ ಕಾರಣಗಳಿಂದ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಈ ಮೈದಾ ಹಿಟ್ಟು ದಾಲ್ಡಾ ಸಕ್ಕರೆ ಆಮೇಲೆ ಬಿಳಿ ಉಪ್ಪು ಅಯೋಡಿನ್ ಸಾಲ್ಟ್ ಏನಂತ ಕರೀತಾರೆ ಇವೆಲ್ಲ ಏನಂದರೆ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮನ್ನು ಅಸಮತೋಲನಗೊಳಿಸ್ತವೆ ಅದಕ್ಕೆ ಸ್ವಚ್ಛವಾಗಿರ್ತಕ್ಕಂಥ ಕೋಲ್ಡ್ ಫ್ರೆಶ್ ಎಣ್ಣೆ ತಿನ್ನಿ ದಾಲ್ಡಾ ತಿನ್ನೋದು ಬದಲಾಗಿ ತುಪ್ಪ ತಿನ್ನಿ ತುಪ್ಪದಲ್ಲಿ ಹೆಚ್ ಇರ್ತದೆ ಹೈ ಡೆನ್ಸಿಟಿ ಲಿಫು ಪ್ರೋಟೀನ್ ಅದರಿಂದ ಯಾವತ್ತೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಮೈದಾದ ಬದಲಾಗಿ ಹಿಟ್ಟನ್ನು ತಿನ್ನಿ ಆಮೇಲೆ ಗೋಧಿ ಹಿಟ್ಟಾಗಿರ್ಬೋದು ಜೋಳದ ಹಿಟ್ಟಾಗಿರ್ಬೋದು ಮೈದಾವನ್ನು ಸಂಪೂರ್ಣ ಅವಾಯ್ಡ್ ಮಾಡಿ ಆಮೇಲೆ ನೀವೇನಂತ ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಹಳ ಬದಲಾವಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ಫ್ರಿಜ್ನಲ್ಲಿ ಆಹಾರವನ್ನು ಯಾವತ್ತೂ ತಿನ್ನಲಿಕ್ಕೆ ಹೋಗ್ಬೇಡಿ ತಂಗಳ ಆಹಾರ ತಿಂದರೆ ಅದರಿಂದ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಕೊಲೆಸ್ಟ್ರಾಲ್ನ ಪ್ರಮಾಣ ಹೆಚ್ಚಿಗೆ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತದೆ ಹೀಗೆ ಇವನ್ನೆಲ್ಲ ಬಿಡಬೇಕು ನಾ ಹೇಳಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ತಿಂಗಳು ನೀವು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಕೊಲೆಸ್ಟ್ರಾಲ್ ಒಂದು ತಿಂಗಳಿಗೆ ಹೋಗಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ತೊಂಬತ್ತು ಪ್ರತಿಶತ ಜನರಿಗೆ ನಾರ್ಮಲಿಗೆ ಬಂದಿರುತ್ತೆ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಬೆಸ್ಟ್ ಕಷಾಯ ಹೇಳ್ತೇನೆ ನಿಮಗೆ ಒಂದು ಎಂಟು ಕಾಳು ಮೆಣಸು ಜಜ್ಜಿ ಅದರಲ್ಲಿ ಒಂದು ಚಮಚ ಅರಿಶಿನದ ನುಚ್ಚನ್ನು ಹಾಕಿ ಆಮೇಲೆ ಅದರಲ್ಲಿ ನಾಲ್ಕು ತುಳಸಿ ಎಲೆ ಒಂದು ಹತ್ತು ಬಿಲ್ಪತ್ರಿ ಎಲೆಯನ್ನು ಹಾಕಿ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ಗಿಳಿಸಿ ಅದನ್ನು ಸೋಸಿ ಬೆಳಗ್ಗೆ ಅರ್ಧ ಗ್ಲಾಸು ಸಾಯಂಕಾಲ ಅರ್ಧ ಗ್ಲಾಸು ಕುಡಿಬೇಕು ದಿ ಬೆಸ್ಟ್ ಇದು ಕೊಲೆಸ್ಟ್ರಾಲ್ನ ನಾಶ ಮಾಡ್ತಕ್ಕಂಥ ಸಮತೋಲನ ಸ್ಥಿತಿಗೆ ತರತಕ್ಕಂಥ ಒಂದು ಕಷಾಯ ಇದು ಇದನ್ನು ಒಂದೇ ತಿಂಗಳು ಕುಡಿದು ನೀವು ಪರೀಕ್ಷೆ ಮಾಡಿ ಸಮತೋಲನ ಸ್ಥಿತಿಗೆ ಬಂದರೆ ಸ್ಟಾಪ್ ಮಾಡಿಬಿಡಿ ಇಲ್ಲಾಂದರೆ ನೀವು ಮ್ಯಾಕ್ಸಿಮಮ್ ಒಂದರಿಂದ ಎರಡು ತಿಂಗಳವರೆಗೂ ಇದನ್ನು ಸೇವನೆ ಮಾಡ್ಬೋದು ಹಾಗೆ ಈ ಕಷಾಯವನ್ನು ಕುಡಿತಾ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂತ ಸೊಪ್ಪು ತರಕಾರಿ ಹಣ್ಣು ನೀವು ಎಷ್ಟು ಹೊಟ್ಟೆ ಹಸುವಾಗ ತತ್ಸಲ ತಿನ್ಬೋದು ಹತ್ತು ಸರಿ ಹೊಟ್ಟೆ ಹಾಶಿದ್ರು ಬೇಕಾ ಹತ್ತು ಸಲ ತಿನ್ಬೋದು ಯಾಕಂದರೆ ಈ ಸೊಪ್ಪು ತರಕಾರಿಗಳ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕೆಲವೊಬ್ಬರಿಗೆ ಪದೇ ಪದೇ ಹೊಟ್ಟೆ ಹಸುವಾಗ್ತಾ ಇರ್ತವೆ ಒಂದು ಮೂರ್ನಾಲ್ಕು ದಿವಸ ಮಾತ್ರ ಕ ಕಷ್ಟ ಆಗುತ್ತೆ ಆಮೇಲೆ ಅದಕ್ಕೆ ಬಾಡಿ ಏನಾಗ್ತದೆ ಅಡ್ಜಸ್ಟ್ ಆಗುತ್ತೆ ಹೀಗೆ ಕೊಲೆಸ್ಟ್ರಾಲ್ನ ಲಕ್ಷಣಗಳು ಕೊಲೆಸ್ಟ್ರಾಲಿಗೆ ಪರಿಹಾರವನ್ನು ಕೂಡ ಹೇಳಿದ್ದೇವೆ ಹಾಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ದೇವೆ ಲಕ್ಷಣ ಕಾರಣ ಪರಿಹಾರ ಇವೆಲ್ಲವನ್ನು ಸರಿಯಾಗಿ ನೀವು ಸಮರ್ಪಕ ತಿಳ್ಕೊಂಡು ಇದನ್ನು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ವಿನಂತಿ ಏನಂದರೆ ತಮಗೇನಾದರೂ ಬೇರೆ ಕ್ರಾನಿಕ್ ಸಮಸ್ಯೆಗಳಿದ್ರೆ ಕಿಡ್ನಿ ಸಮಸ್ಯೆ ಅಥವಾ ಬೇರೆ ಬೇರೆ ಕ್ರಾನಿಕ್ ಡಿಸೀಸ್ ಇದ್ದರೆ ಅದನ್ನು ವೈದ್ಯರ ಅನುಸಾರವಾಗಿ ಈ ಒಂದು ಮನೆಮದ್ದುಗಳನ್ನು ಬಳಸಬೇಕು ಹಾಗೆಯೇ ಗರ್ಭಿಣಿ ಸ್ತ್ರೀಯರು ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಕೂಡ ಇದನ್ನು ವೈದ್ಯರ ಸನಿಹೆಗೆ ಅನುಸಾರವಾಗಿ ಈ ಒಂದು ಮನೆಮದ್ದುಗಳನ್ನು ಬಳಸ್ಬೋದು ಉಳಿದಂತೆ ಎಲ್ಲರೂ ಕೂಡ ಈ ಮನೆ ಮದ್ದಿನ ಉಪಯೋಗವನ್ನು ತೆಗೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ವಿಶೇಷವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರತಕ್ಕಂಥವ್ರು ಇದರ ಪ್ರಯೋಗವನ್ನು ಮಾಡೋದ್ರಿಂದ ಭಾಳ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಕಾಣ್ಬೋದು ಕೊಲೆಸ್ಟ್ರಾಲ್ಗೆ ನೀವು ಏನಾದರೂ ಔಷಧಿ ತೆಗೆದುಕೊಂಡ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಅದು ಕೊಲೆಸ್ಟ್ರಾಲ್ ಇನ್ಹೆಬಿಟ್ರ್ ಇನ್ನೂ ಬಂದಿಲ್ಲ ಎಚ್ ಎಮ್ ಜಿ ಕೋ ಇನ್ಹೆಬಿಟರ್ ಅಂತ ಬರ್ತದೆ ಆ ಕೊಲೆಸ್ಟ್ರಾಲ್ ಇನ್ಹೆಬಿಟರ್ ಬಂದು ಬ ಈ ಕೊಲೆಸ್ಟ್ರಾಲ್ಗೆ ಬದಲಾಗಿ ಎಚ್ ಎಮ್ ಜಿ ಕೋ ಇನ್ಹೆಬಿಟ್ರನ್ನ ಇವಾಗ ನಾವು ರಾಸಾಯನಿಕ ಔಷಧಿಯಾಗಿ ತೆಗೆದುಕೊಂಡಾಗ ಅದರಿಂದ ನಮ್ಮ ಶರೀರದಲ್ಲಿ ಕೋಕಿ ಎನ್ನು ಹೆಮಿ ಎ ಹಾಗೂ ಹಲವಾರು ಹಾರ್ಮೋನ್ಸ್ಗಳ ಅಸಮತೋಲನ ಆಗ್ತದೆ ಅದರಿಂದ ಏನಾಗ್ತದೆ ನಮ್ಮ ಹಿಮೋಗ್ಲೋಬಿನ್ ಕೊರತೆ ಉಂಟಾಗ್ಬೋದು ರಕ್ತದ ಒಂದು ಕೊರತೆ ಉಂಟಾಗ್ಬೋದು ಅನೆಮಿಕ್ ಪ್ರಾಬ್ಲಮ್ ಬರ್ಬೋದು ಕೊಲೆಸ್ಟ್ರಾಲ್ನ ಔಷಧಿ ತೆಗೆದುಕೊಳ್ಳೋದ್ರಿಂದ ಲಿವರಿಗೆ ತೊಂದರೆ ಆಗ್ಬೋದು ಕಿಡ್ನಿಗೆ ತೊಂದರೆ ಆಗ್ಬೋದು ಹೃದಯಕ್ಕೆ ತೊಂದರೆ ಆಗ್ಬೋದು ಹಾಗೂ ನರಗಳ ದೌರ್ಬಲ್ಯತೆ ಕೂಡ ಬರ್ಬೋದು ಇದು ಕೊಲೆಸ್ಟ್ರಾಲ್ ರಾಸಾಯನಿಕ ಔಷಧಿಯ ಸೈಡ್ ಎಫೆಕ್ಟ್ ಅದಕ್ಕೆ ನ್ಯಾಚುರಲ್ ಆಗಿಯೇ ತಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಕೊಳ್ತಕ್ಕಂಥ ವಿಧಾನವನ್ನು ಹೇಳಿದ್ದೀನಿ ಇದನ್ನು ಸರಿಯಾಗಿ ತಿಳ್ಕೊಂಡು ಎಲ್ಲರಿಗೆ ಹರಡೋ ಒಂದು ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೆ ಶೇರ್ ಮಾಡಿ ಅಂತಕ್ಕಂಥ ಮತ್ತೆ ವಿನಂತಿ ಮಾಡ್ಕೊಳ್ತಾ ತಾವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಾಗಲೂ ಕೂಡ ಬೆಲ್ ಐಕನ್ ಪ್ರೆಸ್ ಮಾಡದೇ ಇದ್ದರೆ ನಿಮ್ಗೆ ಹೊಸ ನೋಟಿಫಿಕೇಶನ್ ಬರೋದಿಲ್ಲ ಅದಕ್ಕೆ ತಾವು ನೆನಪು ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ